ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸುಡು ಬಿಸಿಲಲ್ಲಿ ಎಷ್ಟೇ ಕೋಲ್ಡ್ ಆಗಿರೋದನ್ನು ಕುಡಿದ್ರೂ ಕೂಡ ನಮಗೆ ಸಮಾಧಾನ ಆಗ್ತಿರೋದಿಲ್ಲ, ಬಾಯಾರಿಕೆ ಆದ ಹಾಗೆ ಅನಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ತಂಪು ತಂಪಾದ ಆರೋಗ್ಯಕರ ಮಸಾಲ ಮಜ್ಜಿಗೆ ರೆಸಿಪಿನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಮಸಾಲ ಮಜ್ಜಿಗೆ ನಮ್ಮ ದೇಹನ ತಂಪಾಗಿಡೋದ್ರ ಜೊತೆಗೆ ಇದರಲ್ಲಿ ಶುಂಠಿ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ಈಗ ತಡ ಮಾಡೋದು ಬೇಡ, ಕ್ವಿಕ್ಕಾಗಿ ಮಸಾಲ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮಸಾಲ ಮಜ್ಜಿಗೆ ಮಾಡೋಕ್ಕೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ, ಒಂದು ಚಮಚ ಜೀರಿಗೆ, 7-8 ಎಸಳಷ್ಟು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/2 ಇಂಚಷ್ಟು ಶುಂಠಿ. ಇದನ್ನೆಲ್ಲ ಈಗ ನಾನು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಪೇಸ್ಟ್ ಮಾಡಿ ಡೈರೆಕ್ಟಾಗಿ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕಲ್ಲಲ್ಲಿ ಕುಟ್ಕೊಂಡು ಸೋಸ್ಕೊಂಡು ಬೇಕಾದರೂ ಹಾಕ್ಕೋಬೋದು ಮಜ್ಜಿಗೆಗೆ. ನಾನೀಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಒಂದು 1/2 ಲೋಟ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ನೋಡಿ, ಈ ಥರ ಪೇಸ್ಟ್ ಆಗಿರಬೇಕು. ಬೇಕಾದರೆ ನೀವು ಹಸಿಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಆಸಿಡಿಟಿ ಇರೋರಿಗೆ ಒಳ್ಳೆಯದಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನಾನಿಲ್ಲಿ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ, 1/2 ಲೀಟ್ರ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ನಾನು 1/2 ಲೀಟ್ರ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಕಡ್ಕೋಬೇಕು ನೊರೆ ಬರೋವರೆಗೂ. ಮಸಾಲೆ ಮಜ್ಜಿಗೆಯಲ್ಲಿ ನಾವು ಉಪಯೋಗಿಸಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಕೂಡ ಒಳ್ಳೆಯ ಔಷಧೀಯ ಗುಣಗಳನ್ನು ಹೊಂದಿವೆ. ಯಾಕಂದರೆ ಜೀರಿಗೆ ಶುಂಠಿ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಸಹಕಾರಿಯಾಗಿವೆ, ಜೊತೆಗೆ ಕರಿಬೇವು ನಮ್ಮ ಕೂದಲಿಗೆ, ಹಾಗೆ ಬೆಳ್ಳುಳ್ಳಿ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಒಂದೊಂದು ಔಷಧೀಯ ಗುಣಗಳನ್ನು ಹೊಂದಿದೆ. ಸೊ ಹಾಗಾಗಿ ನಾನು ಇದನ್ನು ಸೋಸ್ಕೊಳ್ಳದೇ ಡೈರೆಕ್ಟಾಗಿ ಪೇಸ್ಟನ್ನು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಲ್ಲಿ ಮಾತ್ರ ಸ್ಕಿಪ್ ಮಾಡಿದ್ದೀನಿ, ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಮತ್ತು ಶುಂಠಿ ಇರೋದ್ರಿಂದ ಖಾರವಾಗೇ ಇರುತ್ತೆ ಮಸಾಲೆ ಮಜ್ಜಿಗೆ. ಲಾಸ್ಟಲ್ಲಿ ನಾನು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಫೈನಲಿ ಈಗ ನಮ್ಮ ತಂಪು ತಂಪಾದ ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಕುಡ್ಕೋಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲ ಮಜ್ಜಿಗೆನ ಎಷ್ಟು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಅಂತ. ಇದು ಬೇಸಿಗೆಗೆ ಒಳ್ಳೆಯ ಡ್ರಿಂಕ್ ಅಂತ ಹೇಳ್ಬೋದು. ಆರೋಗ್ಯಕರವಾಗಿರೋದನ್ನು ಸೇರಿಸಿ ಎಲ್ಲರೂ ಆರೋಗ್ಯವಾಗಿರೋಣ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಮರೆಯದೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.